ಹಾಯ್ ಎವ್ರಿಗನ್, ವೆಲ್ಕಮ್ ಬ್ಯಾಕ್ ಟು ಮೈ ಡೆ ಚಂದಲ್. ಪಿ ಯು ಸಿ ಪರೀಕ್ಷೆ 2024 ಬರೆಯುವ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಹಿ ಸುದ್ದಿಯನ್ನು ಕೂಡ ಪ್ರಕಟಣೆ ಮಾಡಿದ್ದಾರೆ. ಅದನ್ನು ಏನಂತ ತಿಳಿಸ್ಕೊಡ್ತೀವಿ. ಚಾನಲ್ಗೆ ನೀವಿನ್ನು ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಬೋದು. ಬನ್ನಿ ವಿಡಿಯೋನ ಶುರು ಮಾಡೋಣ. ನಮ್ಮ ರಾಜ್ಯ ಸರ್ಕಾರದಿಂದ, ರಾಜ್ಯ ಶಿಕ್ಷಣ ಇಲಾಖೆಯಿಂದ ಆದೇಶ ಮಾಡಿದ್ದಾರೆ. ಇಲ್ಲಿ ಯಾರು ವಿಜುವಲ್ ಇಂಪೇರ್ಡ್ ಅಂದರೆ ದೃಷ್ಟಿಹೀನ ವಿದ್ಯಾರ್ಥಿಗಳಿರ್ತಾರೆ, ವಿಜುವಲ್ ಇಂಪೇರ್ಡ್ ವಿದ್ಯಾರ್ಥಿಗಳಿರ್ತಾರೆ, ಅವರಿಗೆ ಪ್ರಾಕ್ಟಿಕಲ್ ಎಕ್ಸಾಮ್ ಅಂದರೆ ಪ್ರಾಯೋಗಿಕ ಪರೀಕ್ಷೆ ರದ್ದು ಮಾಡಿದ್ದಾರೆ. ಆ ಪ್ರಾಯೋಗಿಕ ಪರೀಕ್ಷೆ ಬದಲು ಇಂಟರ್ನಲ್ಸ್ ಕೊಡ್ತೀವಿ, ಅಂದರೆ 20 ಅಂಕಗಳಿಗೆ ಪ್ರಾಯೋಗಿಕ ಪರೀಕ್ಷೆ ಬದಲು 20 ಅಂಕಗಳಿಗೆ ಇಂಟರ್ನಲ್ಸ್ನ ಕೊಡ್ತೀವಿ ಅಂತ ಹೇಳಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಇದು ಯಾರು ವಿಜುವಲ್ ಇಂಪೇರ್ಡ್ ಸ್ಟೂಡೆಂಟ್ಸ್ಗಳು, ದೃಷ್ಟಿಹೀನ ವಿದ್ಯಾರ್ಥಿಗಳಿಗೆ ಸಿಹಿ ಸುದ್ದಿ ಆಗಿರುತ್ತೆ. ರೆಗ್ಯುಲರ್ ವಿದ್ಯಾರ್ಥಿಗಳಿಗೆ ಆ್ಯಸ್ ಯೂಶುವಲ್ ಯಾವ ರೀತಿ ತರಗತಿ ಕಂಡಕ್ಟ್ ಮಾಡ್ತಾರೆ, ಮನೆ ಸಚಿವರು ಕೂಡ ಸ್ಪಷ್ಟನೆ ಮಾಡಿದ್ದಾರೆ. ಏನಂದ್ರೆ ನಮಗೆ ಈ ವರ್ಷ ಯಾವುದೇ ರೀತಿ ಬದಲಾವಣೆ ಇಲ್ಲ. ಈ ಹಿಂದೆ ಘೋಷಣೆ ಮಾಡಿರೋ ಹಾಗೆ ನಮಗೆ ಮೂರು ಪರೀಕ್ಷೆ, ವರ್ಷಕ್ಕೆ ಮೂರು ಪರೀಕ್ಷೆ ಅಂತ ಹೇಳಿದ್ರಲ್ಲ, ಅದೇ ರೀತಿ ಹಿಂದೆ ಘೋಷಣೆ ಮಾಡಿರೋ ಥರನೇ ಮೂರು ಪರೀಕ್ಷೆಯನ್ನು ಕೂಡ ಕಂಡಕ್ಟ್ ಮಾಡ್ತೀವಿ. ಅದರಲ್ಲಿ ಯಾವುದೇ ಗೊಂದಲ ಬೇಡ, ಯಾವುದೇ ಬದಲಾವಣೆ ಕೂಡ ಇರುವುದಿಲ್ಲ ಅಂತೇಳಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಇದು ವಿದ್ಯಾರ್ಥಿಗಳಿಗೆ ಕ್ಲಾರಿಟಿ ಸಿಗ್ತಾ ಅನ್ಕೋತೀನಿ. ನಂತರ ನಿಮ್ಮದು March 2 March 22 ನಿಮಗೆ ಟೈಮ್ ಟೇಬಲ್ ಕೂಡ ಪ್ರಕಟ ಮಾಡಿದ್ರು ಪಿ ಯು ಸಿ ಎಕ್ಸಾಮ್ದು. ನಂತರ December 15 ನಿಮಗೆ ಕಾಲಾವಕಾಶ ಇತ್ತು, ಇನ್ ಕೇಸ್ ಏನಾದರೂ ಅದ್ರ ಗೊಂದಲ ಇದ್ರೆ ಅದನ್ನು ಚಾಲೆಂಜ್ ಮಾಡೋದಕ್ಕೆ. ಡೇಟ್ ಕೂಡ ಎಂಡ್ ಆಗಿದೆ, ನಮಗೆ ಅಫಿಷಿಯಲಿ ಇನ್ನೇನು ಕನ್ಫರ್ಮೇಷನ್ ಆಗುತ್ತೆ ಫೈನಲ್ ಟೈಮ್ ಟೇಬಲ್. ಎಲೆಕ್ಷನ್ ಇರೋ ಕಾರಣ ಬೇಗ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ, ಆದಷ್ಟು ವಿದ್ಯಾರ್ಥಿಗಳು ರೆಡಿಯಾಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ಲೆ.